हलो फ्रेंड्स एल्लरिगू नमस्कार इवत्तु नानु तुम्बा रुचियागिरुवंतह आलू परोटवन्न याव रीति माडोदु अन्नोदन्न तोरिस्ता इद्देने बन्नि शुरु माडोण मोदलु नानु ओंदु कप् नष्टु मैदा हिट्टन्न तेगेदुकोंडु अदक्के अदे प्रमाणदल्लि गोधि हिट्टन्न तेगेदुकोळ्ता इद्देने नंतर रुचिगे तक्कष्टु उप्पन्न हाकोंडु चेन्नागि मिक्स माड्ता इद्देने ई मिक्स माडिद मिश्रणक्के स्वल्प स्वल्पने नीरन्न हाक्ता ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳುವಾಗಿ ಇದನ್ನು ಕಲಸ್ಕೋಬೇಕು ನೋಡಿ ಈ ರೀತಿ ಸಾಫ್ಟಾದ ಹಿಟ್ಟನ್ನು ಕಲಸ್ಕೊಂಡ್ಬಿಟ್ಟು 10-15 ನಿಮಿಷಗಳ ಕಾಲ ಇದನ್ನು ಹಾಗೆ ಮುಚ್ಚಿಡೋಣ ನಂತರ 1 ಕೆಜಿಯಷ್ಟು ಆಲೂಗಡ್ಡೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ ನಂತರ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಪುದೀನ ಕೊತ್ತಂಬರಿ ಹಾಗೂ ಕರಿಬೇವಿನ ಮಿಶ್ರಣವನ್ನು ಹಾಕಿ ನಂತರ ಒಂದು ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ ಹಾಗೆ ಇದಕ್ಕೆ 1/2 ಟೀಸ್ಪೂನ್ನಷ್ಟು ಗರಂ ಮಸಾಲ 1-1.5 ಟೀಸ್ಪೂನ್ನಷ್ಟು ಧನಿಯಾ ಪೌಡರ್ ಹಾಗೂ 1-1.5 ಟೀಸ್ಪೂನ್ನಷ್ಟು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿಯ ಪೇಸ್ಟನ್ನು ಹಾಕ್ತಾ ಇದ್ದೇನೆ ಶುಂಠಿಯನ್ನು ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೋದ್ರಿಂದ ಮಕ್ಕಳ ಬಾಯಿಗೆ ಸಿಕ್ಕರೆ ಅವರು ತಿನ್ನೋದನ್ನೇ ಬಿಟ್ಬಿಡ್ತಾರೆ ಸ್ನೇಹಿತರೆ ಹಾಗಾಗಿ ಪೇಸ್ಟನ್ನು ಬಳಸ್ತಾ ಇದ್ದೇನೆ ನಂತರ ನಾನು 1-2 ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೇನೆ ನೀವು ಹುಳಿ ನೋಡ್ಕೊಂಡ್ಬಿಟ್ಟು ಹಾಕ್ಕೋಬಹುದು ಹಾಗೆ 2-3 ಟೀಸ್ಪೂನ್ನಷ್ಟು ಖಾರದ ಪುಡಿಯನ್ನು ಬಳಸ್ತಾ ಇದ್ದೇನೆ ನಾನಿಲ್ಲಿ ಹಸಿ ಮೆಣಸಿನಕಾಯಿಯನ್ನು ಹಾಕೊಳ್ತಾ ಇಲ್ಲ ನಿಮಗೆ ಇನ್ನೂ ಖಾರ ಹೆಚ್ಚಿಗೆ ಬೇಕಾದರೆ ನೀವು ಹಸಿಮೆಣಸಿನಕಾಯಿಯನ್ನು ಉಪಯೋಗಿಸ್ಕೋಬಹುದು ಹಾಗೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ಮೊದಲೇ ಆಲೂಗಡ್ಡೆಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬೇಯಿಸಿದ್ದೀವಿ ಹಾಗಾಗಿ ನೋಡ್ಕೊಂಡ್ಬಿಟ್ಟು ನೀವು ಉಪ್ಪನ್ನು ಹಾಕಿಕೊಳ್ಳಿ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕಿಕೊಂಡು ಚೆನ್ನಾಗಿ ಇದೆಲ್ಲವನ್ನು ಸ್ಮ್ಯಾಶ್ ಮಾಡ್ಕೊಂಡ್ಬಿಡಬೇಕು ಈ ರೀತಿ ಮಾಡೋದ್ರಿಂದ 1 ಗಂಟು ಬರದ ಹಾಗೆ ಚೆನ್ನಾಗಿ ಆಲೂಗಡ್ಡೆಯನ್ನು ಕಿವುಚಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಲ್ಲಿ ನಾನು ಈ ರೀತಿ ಮಿಕ್ಸ್ ಮಾಡಿದ್ದೇನೆ ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಉಂಡೆ ಮಾಡ್ಕೊಳ್ಳೋದ್ರಿಂದ ಬೇಗನೆ ಫಾಸ್ಟಾಗಿ ನಾವು ಪರಾಟವನ್ನು ಮಾಡ್ಕೊಂಡು ಬಿಡಬಹುದು ಹಾಗೆ ಮೊದಲೇ ನೆನೆಸಿಟ್ಟಿರುವಂತಹ ಹಿಟ್ಟನ್ನು ತೆಗೆದುಕೊಂಡು ಇನ್ನೊಮ್ಮೆ ಚೆನ್ನಾಗಿ ನಾದಿ ಇಲ್ಲಿ ನೋಡಿ ನೀವು ನೋಡ್ತಾ ಇರಬಹುದು ಹಿಟ್ಟು ಈ ರೀತಿ ಲೂಸ್ ಆಗಿರುವ ಸಾಫ್ಟ್ ಆಗಿರುವ ಹಿಟ್ಟು ರೆಡಿ ಇರಬೇಕು ನಂತರ ಬಟರ್ ಪೇಪರ್ ಅಥವಾ ಆಯಿಲ್ ಕವರ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ಅಗಲಿಸಿಕೊಂಡು ಮೊದಲೇ ರೆಡಿ ಮಾಡಿಟ್ಟಿರುವಂತಹ ಆಲೂ ಮಿಶ್ರಣದ ಉಂಡೆಯನ್ನು ಇದರ ಮೇಲೆ ಇಟ್ಟು ಈ ರೀತಿ ನಿಧಾನವಾಗಿ ಇದನ್ನು ತುಂಬಿಕೊಳ್ತಾ ಇದ್ದೇನೆ ನೋಡಿ ನಾನು ನೀವು ನೋಡ್ತಾ ಇರ್ಬೋದು ಈ ರೀತಿ ತುಂಬಿದ ನಂತರ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಇದನ್ನು ನೀವು ತಟ್ಕೋಬಹುದು ಅಥವಾ ಲಟ್ಟಣಿಗೆಯಿಂದ ಕೂಡ ಇದನ್ನು ಲಟ್ಟಿಸ್ಕೋಬಹುದು ಇಲ್ಲಿ ನೋಡಿ ನಾನು ಲಟ್ಟಿಸಿದ್ದೇನೆ ನಂತರ ಹಂಚು ಕಾದಿದೆ ಈಗ ನಿಧಾನವಾಗಿ ಪರಾಟವನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ನೀವು ಬೇಯಿಸ್ಕೋಬಹುದು ಇದನ್ನು ತಿರುಗಿಸಲು ಕಷ್ಟ ಆದರೆ ಇಲ್ಲಿ ನೋಡಿ ಈಸಿಯಾದ ಮೆಥಡು ಲಟ್ಟಣಿಗೆಯಿಂದ ನೀವು ಇದನ್ನು ತಿರುಗಿಸಿ ಹಾಕಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು